गणेशाय नमः। ओम माता पिता गुरु देवताभ्यो नमः। ओम त्रिमूर्ति त्रिशक्ति शतकोटि देवताभ्यो नमः। लक्ष्मी एस्ट्रॉलजी यूट्यूब चैनल वीक्षकरिगे स्वागत सुस्वागत। वृश्चिक राशि 2022 जून तिंगळु भविष्य निम्म राष्ट्राधिपति मत्तु आरनेय मने अधिपतिनाद मंगल ग्रहनु एरने मने मत्तु ऐदनेय मने अधिपतिनाद ಮಿತ್ರನಾದ ಗುರುವಿನ ಜೊತೆಯಲ್ಲಿ ಐದನೇ ಮನೆಯಲ್ಲಿ ಇರುವುದರಿಂದ ಮತ್ತು ಗುರುಗ್ರಹನು ಪಂಚಮ ದೃಷ್ಟಿಯಿಂದ ನಿಮ್ಮ ಒಂಬತ್ತನೇ ಮನೆಯನ್ನು ಸಪ್ತಮ ದೃಷ್ಟಿಯಿಂದ ನಿಮ್ಮ ಹನ್ನೊಂದನೇ ಮನೆಯನ್ನು ಅಂದರೆ ಲಾಭಸ್ಥಾನವನ್ನು ನವಮ ದೃಷ್ಟಿಯಿಂದ ನಿಮ್ಮ ರಾಶಿಯನ್ನು ನೋಡುವುದರಿಂದ ಈ ತಿಂಗಳಲ್ಲಿ ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ ನಿಮ್ಮ ಹಣದ ಸಂಪಾದನೆ ಉತ್ತಮವಾಗಿರುತ್ತದೆ ನಿಮ್ಮ ಸಮಯಕ್ಕೆ ಬೇಕಾದ ಹಣವನ್ನು ನೀವು ಈ ತಿಂಗಳಿನಲ್ಲಿ ಪಡೆಯುವಿರಿ ವಿದ್ಯಾರ್ಥಿಗಳಿಗೆ ಇದು ಒಳ್ಳೆಯ ಸಮಯ ಉನ್ನತ ವಿದ್ಯೆಯನ್ನು ಮಾಡುವ ವಿದ್ಯಾರ್ಥಿಗಳು ಒಳ್ಳೆಯ ಅಂಕೆಯನ್ನು ಪಡೆಯುವರು ಅಂದರೆ ಒಳ್ಳೆಯ ಮಾರ್ಕ್ಸ್ ಇಂದ ಉತ್ತೀರ್ಣರಾಗುವರು ಟೀಚರ್ಸ್ ಲಾಯರ್ಸ್ ಪ್ರೊಫೆಸರ್ಸ್ ಡಾಕ್ಟರ್ಸ್ ಜರ್ನಲಿಸ್ಟ್ ಮೀಡಿಯಾದಲ್ಲಿ ಉದ್ಯೋಗವನ್ನು ಮಾಡುವವರಿಗೆ ಮತ್ತು ವ್ಯಾಪಾರ ಮಾಡುವವರಿಗೆ ಈ ತಿಂಗಳು ಉತ್ತಮವಾಗಿರುತ್ತದೆ ಈ ತಿಂಗಳಲ್ಲಿ ಈ ವೃತ್ತಿಯ ಜೀವನ ಮಾಡುವವರಿಗೆ ಸಂಪಾದನೆ ಉತ್ತಮವಾಗಿರುವುದು ನಿಮ್ಮ ರಾಶಿಯಿಂದ ಮೂರನೇ ಮನೆ ಮತ್ತು ನಾಲ್ಕನೇ ಮನೆ ಅಧಿಪತಿನಾದ ಶನಿ ಗ್ರಹನು ನಾಲ್ಕನೇ ಮನೆಯಲ್ಲಿ ಸ್ವಸ್ಥಾನದಲ್ಲಿ ಬಲವಾಗಿರುವುದರಿಂದ ನಿಮ್ಮಲ್ಲಿ ಧೈರ್ಯ ಸಾಹಸ ಬುದ್ಧಿ ಜ್ಞಾನ ಹೆಚ್ಚುವುದು ನೀವು ಈ ತಿಂಗಳಲ್ಲಿ ನಿಮ್ಮ ಹುಟ್ಟಿದ ಸ್ಥಳಕ್ಕೆ ಪ್ರಯಾಣವನ್ನು ಮಾಡುವ ಸಾಧ್ಯತೆ ಇದೆ ನಿಮ್ಮ ತಾಯಿಯ ಆರೋಗ್ಯವು ಸಾಮಾನ್ಯವಾಗಿರುತ್ತದೆ ಈ ತಿಂಗಳಲ್ಲಿ ಯಾರು ಭೂಮಿಯನ್ನು ಮನೆಯನ್ನು ವಾಹನವನ್ನು ಮತ್ತು ಚಿನ್ನದ ಆಭರಣಗಳನ್ನು ಖರೀದಿ ಮಾಡಲು ಯೋಜನೆಯನ್ನು ಮಾಡುತ್ತಿದ್ದೀರೋ ಅವರು ಭೂಮಿ ಮನೆ ವಾಹನ ಮತ್ತು ಚಿನ್ನದ ಆಭರಣಗಳನ್ನು ಖರೀದಿ ಮಾಡುವ ಸಾಧ್ಯತೆ ಇದೆ ನಿಮ್ಮ ರಾಶಿಯಿಂದ ಆರನೇ ಮನೆಯಲ್ಲಿ ರಾಹು ಗ್ರಹನು ಇರುವುದರಿಂದ ನೀವು ನಿಮ್ಮ ಶತ್ರುಗಳನ್ನು ಜಯಿಸುವಿರಿ ನೀವು ಯಾರತ್ರ ಆದರೂ ಸಾಲವನ್ನು ಮಾಡಿದಿದ್ದರೆ ಆ ಸಾಲವನ್ನು ಈ ತಿಂಗಳಿನಲ್ಲಿ ತೀರಿಸುವ ಸಾಧ್ಯತೆ ಇದೆ ನಿಮಗೆ ಆರೋಗ್ಯ ಸಮಸ್ಯೆಗಳು ಏನಾದರೂ ಇದ್ದರೆ ರಾಹುಗ್ರಹದ ಅನುಗ್ರಹದಿಂದ ಗುರುಗ್ರಹನ ಅನುಗ್ರಹದಿಂದ ನೀವು ಆರೋಗ್ಯವಂತರಾಗುವಿರಿ ನಿಮಗೆ ಕೋರ್ಟ್ ಕೇಸ್ ಸಮಸ್ಯೆಗಳು ಏನಾದರೂ ಇದ್ದರೆ ಈ ತಿಂಗಳಿನಲ್ಲಿ ವಾದ ವಿವಾದಗಳಲ್ಲಿ ಜಯವನ್ನು ಪಡೆಯುವಿರಿ ಮತ್ತು ತೀರ್ಪು ನಿಮಗೆ ಅನುಗುಣವಾಗಿ ಬರುತ್ತದೆ ನಿಮ್ಮ ರಾಶಿಯಿಂದ ಏಳನೇ ಮನೆ ಮತ್ತು ಹನ್ನೆರಡನೇ ಮನೆ ಅಧಿಪತಿನಾದ ಶುಕ್ರನು ಆರನೇ ಮನೆಯಲ್ಲಿ ರಾಹುವಿನ ಜೊತೆಯಲ್ಲಿ ಜೂನ್ 1-16 ತನಕ ಇರುವುದರಿಂದ ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವೆ ಸಣ್ಣ ಪುಟ್ಟ ಮನಸ್ತಾಪಗಳು ಬರುವ ಸಾಧ್ಯತೆ ಇದೆ ಹಾಗಾಗಿ ವಾದ ವಿವಾದಗಳಿಂದ ದೂರವಿರಿ ಜೂನ್ 17 ತಿಂಗಳು ಕೊನೆಯ ತನಕ ಶುಕ್ರನು ಏಳನೇ ಮನೆಯಲ್ಲಿ ಸ್ವಸ್ಥಾನದಲ್ಲಿ ಬಲವಾಗಿ ಎಂಟನೇ ಮನೆ ಮತ್ತು ಹನ್ನೊಂದನೇ ಮನೆ ಅಧಿಪತಿನಾದ ಬುಧನ ಜೊತೆಯಲ್ಲಿ ಇರುವುದರಿಂದ ವಿವಾಹವಾಗಲು ಮತ್ತು ವಿವಾಹವಾಗಕ್ಕೆ ಪ್ರಯತ್ನವನ್ನು ಮಾಡಲು ಇದು ಶುಭ ಸಮಯ ಎಂದು ತಿಳಿಯಿರಿ ವಿವಾಹವಾಗಿ ನಿಮಗೆ ಸಂತಾನ ಇಲ್ಲದಿದ್ದರೆ ಸಂತಾನವನ್ನು ಪಡೆಯಲು ಪ್ರಯತ್ನವನ್ನು ಮಾಡಲು ಇದು ಒಳ್ಳೆಯ ಸಮಯ ಎಂದು ತಿಳಿಯಿರಿ ನೀವು ನಿಮ್ಮ ಕುಟುಂಬಸ್ಥರ ಜೊತೆ ತೀರ್ಥಯಾತ್ರೆ ಮತ್ತು ಪುಣ್ಯಕ್ಷೇತ್ರ ದರ್ಶನ ಮಾಡುವ ಸಾಧ್ಯತೆ ಇದೆ ದೈವ ಕಾರ್ಯಗಳಿಗೆ ಸಂಬಂಧಪಟ್ಟ ವಿಷಯಕ್ಕಾಗಿ ಮತ್ತು ನಿಮ್ಮ ತಂದೆ ತಾಯಿಗೆ ಸಂಬಂಧಪಟ್ಟ ವಿಷಯಕ್ಕಾಗಿ ಮತ್ತು ನಿಮ್ಮ ಭಾಗಸ್ವಾಮಿಗೆ ಸಂಬಂಧಪಟ್ಟ ವಿಷಯಕ್ಕಾಗಿ ಹಣವನ್ನು ಖರ್ಚು ಮಾಡುವಿರಿ ನೀವು ನೂತನ ವಸ್ತ್ರಗಳನ್ನು ಖರೀದಿ ಮಾಡುವಿರಿ ಅಕಸ್ಮಾತ್ ಆಗಿ ವಿವಾಹಾದಿ ಶುಭ ಕಾರ್ಯಗಳು ನಿಮ್ಮ ಮನೆಯಲ್ಲಿ ನಡೆಯುವ ಸಾಧ್ಯತೆ ಇದೆ ನೀವು ನಿಮಗೆ ಇಷ್ಟವಾದ ಶ್ರೇಷ್ಠವಾದ ಭೋಜನವನ್ನು ನೀವು ಈ ಸಮಯದಲ್ಲಿ ಪಡೆಯುವಿರಿ ಪುರುಷರಾದರೆ ಸ್ತ್ರೀ ಸೌಖ್ಯವನ್ನು ಸ್ತ್ರೀ ಆದರೆ ಪುರುಷ ಸೌಖ್ಯವನ್ನು ಈ ಸಮಯದಲ್ಲಿ ಪಡೆಯುವಿರಿ ಈ ಸಮಯದಲ್ಲಿ ನಿಮ್ಮ ಪ್ರೇಮದ ಜೀವನ ಉತ್ತಮವಾಗಿರುವುದು ನಿಮ್ಮ ಮತ್ತು ನಿಮ್ಮ ಭಾಗಸ್ವಾಮಿಯ ನಡುವೆ ಪ್ರೀತಿ ವಿಶ್ವಾಸ ಹೆಚ್ಚಾಗುವುದು ನೀವು ಮನರಂಜನೆ ವಿಷಯಕ್ಕಾಗಿ ಮತ್ತು ಪ್ರಯಾಣ ವಿಷಯಕ್ಕಾಗಿ ಹಣವನ್ನು ಖರ್ಚು ಮಾಡುವಿರಿ ನಿಮ್ಮ ಬಂಧುಗಳಿಂದ ಸೌಖ್ಯವನ್ನು ನೀವು ಈ ಸಮಯದಲ್ಲಿ ಪಡೆಯುವಿರಿ ನಿಮ್ಮ ಮಿತ್ರರಿಂದ ಭೇಟಿ ಆದರಣೆ ಸುಖ ಸಂತೋಷ ಇತ್ಯಾದಿ ಶುಭ ಫಲಗಳನ್ನು ನೀವು ಈ ಸಮಯದಲ್ಲಿ ಪಡೆಯುವಿರಿ ನಿಮ್ಮ ರಾಶಿಯಿಂದ ಹತ್ತನೇ ಮನೆ ಅಧಿಪತಿನಾದ ಸೂರ್ಯನು ಜೂನ್ 1-14 ತನಕ ನಿಮ್ಮ ರಾಶಿಯಿಂದ ಏಳನೇ ಮನೆಯಲ್ಲಿ ಬುಧನ ಜೊತೆಯಲ್ಲಿ ಇರುವುದರಿಂದ ಉದ್ಯೋಗಸ್ಥರಿಗೆ ಇದು ಒಳ್ಳೆಯ ಸಮಯ ಎಂದು ತಿಳಿಯಿರಿ ಸರ್ಕಾರಕ್ಕೆ ಸಂಬಂಧಪಟ್ಟ ಕೆಲವು ವಿಷಯಗಳಿಂದ ನೀವು ಲಾಭವನ್ನು ಪಡೆಯುವಿರಿ ನಿಮ್ಮ ತಂದೆಯ ಆರೋಗ್ಯವು ಉತ್ತಮವಾಗಿರುವುದು
ಸರ್ಕಾರಕ್ಕೆ ಸಂಬಂಧಪಟ್ಟ ಕೆಲಸಗಳು ಏನಾದರೂ ಬಾಕಿ ಇದ್ದರೆ ಆ ಕೆಲಸಗಳನ್ನು ನೀವು ಈ ತಿಂಗಳಿನಲ್ಲಿ ಪೂರ್ಣಗೊಳಿಸುವಿರಿ. ಸೂರ್ಯನು ಜೂನ್ 15ರಿಂದ ತಿಂಗಳ ಕೊನೆಯ ತನಕ ನಿಮ್ಮ ರಾಶಿಯಿಂದ 8ನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಆರೋಗ್ಯಕ್ಕೆ ಮತ್ತು ನಿಮ್ಮ ತಂದೆಯ ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಷಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರಬಹುದು. ಈ ಸಮಯದಲ್ಲಿ ನಿಮ್ಮ ಮತ್ತು ನಿಮ್ಮ ತಂದೆಯ ಆರೋಗ್ಯ ವಿಷಯದಲ್ಲಿ ಎಚ್ಚರವಿರಲಿ ಮತ್ತು ಸರ್ಕಾರಕ್ಕೆ ಸಂಬಂಧಪಟ್ಟ ಕೆಲವು ವಿಷಯಗಳಲ್ಲಿ ಹಣವನ್ನು ಖರ್ಚು ಮಾಡುವ ಸಾಧ್ಯತೆ ಇದೆ. ನಿಮ್ಮ ರಾಶಿಯಿಂದ 12ನೇ ಮನೆಯಲ್ಲಿ ಕೇತುಗ್ರಹ ಇರುವುದರಿಂದ ದೂರ ಪ್ರಯಾಣ ಮಾಡುವಾಗ ಎಚ್ಚರವಿರಲಿ. ನಿಮ್ಮ ರಾಶಿಯಿಂದ 8ನೇ ಮನೆ ಮತ್ತು 11ನೇ ಮನೆಯಾದ ಬುಧನು 7ನೇ ಮನೆಯಲ್ಲಿ ಇರುವುದರಿಂದ ಎಲ್ಲ ವ್ಯಾಪಾರಸ್ಥರಿಗೆ ಈ ತಿಂಗಳು ಉತ್ತಮವಾಗಿದೆ ಮತ್ತು ವ್ಯಾಪಾರದಲ್ಲಿ ಉತ್ತಮ ಲಾಭವನ್ನು ನೀವು ಈ ತಿಂಗಳಿನಲ್ಲಿ ಪಡೆಯುವಿರಿ. ಈ 2022 ಜೂನ್ ತಿಂಗಳಿನಲ್ಲಿ ವೃಶ್ಚಿಕ ರಾಶಿಯವರಿಗೆ 9 ಗ್ರಹಗಳಲ್ಲಿ ಗುರು ಮತ್ತು ರಾಹು ಗ್ರಹಗಳು ಶುಭಫಲಗಳನ್ನು ನೀಡುವರು. ಸೂರ್ಯ, ಚಂದ್ರ, ಮಂಗಳ, ಬುಧ, ಶುಕ್ರ, ಶನಿ ಈ 6 ಗ್ರಹಗಳು ಮಿಶ್ರಮ ಫಲಗಳನ್ನು ನೀಡುವರು. ಕೇತು ಗ್ರಹ ಪ್ರತಿಕೂಲ ಫಲವನ್ನು ನೀಡುವನು. ಅಂದರೆ 100ಕ್ಕೆ 65% ಶುಭಫಲಗಳನ್ನು ನೀವು ಈ ತಿಂಗಳಿನಲ್ಲಿ ಪಡೆಯಬಹುದು. ಹಾಗಾಗಿ ಈ ವೃಶ್ಚಿಕ ರಾಶಿಯವರು ಈ ಜೂನ್ ತಿಂಗಳಿನಲ್ಲಿ ಮಾಡತಕ್ಕ ಪರಿಹಾರಗಳ ಬಗ್ಗೆ ಈಗ ನಾವು ತಿಳಿಯೋಣ. ನವಗ್ರಹ ದೇವಸ್ಥಾನದಲ್ಲಿ ಕೇತುಗ್ರಹಕ್ಕೆ ಶಾಂತಿಯನ್ನು ಮಾಡಿಸಿ ಅಥವಾ ಪ್ರತಿದಿನ ಕೇತು ಸ್ತೋತ್ರವನ್ನು ಮತ್ತು ಶ್ರೀ ಸಂಕಷ್ಟಹರ ಗಣೇಶ ಸ್ತೋತ್ರವನ್ನು ಸ್ನಾನದ ನಂತರ ಪಠಿಸಿ. ಈ ಥರ ಸ್ತೋತ್ರಗಳನ್ನು ನೀವು ಪ್ರತಿದಿನ ಪಠಿಸುವುದರಿಂದ ನಿಮಗೆ ಬರುವ ಎಲ್ಲ ಕಷ್ಟಗಳಿಂದ ನೀವು ಪಾರಾಗಿ ನಿಮ್ಮ ಎಲ್ಲ ಕಾರ್ಯಗಳಲ್ಲಿ ನೀವು ಜಯವನ್ನು ಪಡೆಯುವಿರಿ. ಈ 2022 ಜೂನ್ ತಿಂಗಳು ನಿಮ್ಮೆಲ್ಲರಿಗೆ ಒಳ್ಳೆಯ ಆರೋಗ್ಯವನ್ನು, ಒಳ್ಳೆಯ ಆಯುಷ್ಯನ್ನು, ಭೋಗಭಾಗ್ಯಗಳನ್ನು ಮತ್ತು ನಿಮ್ಮ ಎಲ್ಲ ಕಾರ್ಯಗಳಲ್ಲಿ ಜಯವನ್ನು ಆ ಭಗವಂತ ನಿಮಗೆ ನೀಡಬೇಕೆಂದು ಆ ಭಗವಂತನ ಪ್ರಾರ್ಥಿಸುತ್ತಾ ನಾನು ಈ ವಿಡಿಯೋನ್ನು ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿಹಿ.